ಆತ್ಮೀಯ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಡಿಯೋ ತರಗತಿಗೆ ಸ್ವಾಗತ. ಈ ವಿಡಿಯೋ ಮೂಲಕ ನಾವು ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕ 2020-21 ಇದರಲ್ಲಿ ಪುಟ ಸಂಖ್ಯೆ 8 ಪಾಠ 2 ಅಥವಾ ಪದ್ಯ 1 ಬಾಬೇಗ ಸೂರ್ಯ ಈ ಪದ್ಯದ ಕೃತಿಕಾರರ ಪರಿಚಯ ಕಠಿಣ ಪದಗಳ ಅರ್ಥ ಪಾಠ ಪ್ರವೇಶವನ್ನು ಕುರಿತು ಈ ವಿಡಿಯೋ ಮೂಲಕ ತಿಳಿಯೋಣ. ಬಾಬೇಗ ಸೂರ್ಯ ಪದ್ಯವನ್ನು ಬರೆದಿರತಕ್ಕಂಥ ಕವಿ ಮನು ಬಳಿಗಾರ ಅಂತ. ಇವ್ರನ್ನೆಲ್ಲ ನೀವೆಲ್ಲ ನೋಡಿದ್ದೀರಾ. ನೋಡಿ, ಈ ವ್ಯಕ್ತಿ ಮನು ಬಳಿಗಾರ. ಇವರು ಕನ್ನಡ ಭಾಷೆ ಕನ್ನಡ ಸೇವೆಯನ್ನೇ ತನ್ನ ಇಡೀ ಜೀವನದ ಕಾಯಕವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರ ಪರಿಚಯವನ್ನು ಸರಳವಾಗಿ ನೋಡೋದಾದರೆ, ಇವರು ಗದಗ ಜಿಲ್ಲೆಯ ಸಿಗ್ಲಿ ಗ್ರಾಮದಲ್ಲಿ 1953 ಜನಿಸಿದರು. ಅನೇಕ ಕಥೆಗಳನ್ನು, ಕವಿತೆಗಳನ್ನು, ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ನನ್ನ ನಿನ್ನೊಳಗೆ, ಬಿದ್ದವರು ಎದ್ದವರು, ಸಾಕ್ಷರ ಗೀತೆಗಳು, ಕವಿ ರವೀಂದ್ರರ ಮಿಂಚಿನ ಹನಿಗಳು, ಇವು ಅವರ ಪ್ರಸಿದ್ಧ ಕವನ ಸಂಕಲನಗಳು. ಜೊತೆಗೆ ಮಕ್ಕಳಿಗಾಗಿ ಅನೇಕ ಕವನಗಳನ್ನು ಬರೆದಿದ್ದಾರೆ. ಇವರಿಗೆ ಗೌರವ ಡಾಕ್ಟರೇಟ್ ದೊರೆತಿದೆ. ರನ್ನ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಇತರ ಅನೇಕ ಪ್ರಶಸ್ತಿಗಳು ಸಂದಿವೆ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ಸೇವೆಯನ್ನು ಮಾಡುತ್ತಿದ್ದಾರೆ. ಕವಿ, ನೀವು ನೋಟ್ಸಲ್ಲಿ ಬರ್ಕೋಬೇಕಾಗಿರ್ತಕ್ಕಂಥ ವಿಧಾನ, ಕವಿ ಮನು ಬಳಿಗಾರ, ಸ್ಥಳ ಸಿಗ್ಲಿ ಗ್ರಾಮ, ಕಾಲ 1953, ಪ್ರಸಿದ್ಧ ಕೃತಿಗಳು ನನ್ನ ನಿನ್ನೊಳಗೆ, ಬಿದ್ದವರು ಎದ್ದವರು, ಸಾಕ್ಷರ ಗೀತೆಗಳು, ಕವಿ ರವೀಂದ್ರರ ಮಿಂಚಿನ ಹನಿಗಳು ಮೊದಲಾದವು. ಸೇವೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಕನ್ನಡ ಸಂಸ್ಕೃತ ಇಲಾಖೆಯಲ್ಲಿ ಇವರು ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿರ್ತಾರೆ. ಇನ್ನು ಪ್ರಶಸ್ತಿಗಳು ಬಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಗೌರೂರು ಸಾಹಿತ್ಯ ಪ್ರಶಸ್ತಿ, ರನ್ನ ಪ್ರಶಸ್ತಿ. ಇದನ್ನು ನಾನು ವಾಟ್ಸಪ್ ಮೂಲಕ ಕಳಿಸ್ಕೊಡ್ತೀನಿ. ನೋಟ್ಸಲ್ಲಿ ಹೆಂಗೆ ಬರ್ಕೋಬೇಕು ಅಂತ ಅದೇ ವಿಧಾನದಲ್ಲಿ ನೀವು ಬರ್ಕೋಬೇಕು. ಇನ್ನು ಕಠಿಣ ಪದಗಳ ಅರ್ಥವನ್ನು, ಕಠಿಣ ಪದಗಳು ಎಡೆ ನೈವೇದ್ಯ, ದೇವರಿಗೆ ಅರ್ಪಿಸುವ ಆಹಾರ, ಜಗ ಅಂದರೆ ಜಗತ್ತು, ಲೋಕ ಪ್ರಪಂಚ, ಪೈರು ಅಂದರೆ ಒಳ ಗದ್ದೆಗಳಲ್ಲಿ ಬೆಳೆಯುವ ತೆನೆ ಕೊಡುವ ಬೆಲೆ ಅಂತ, ಗಳೆ ಅಂದರೆ ಬಿದಿರಿನ ಕುಂಟೆ, ದಣಿದು ಆಯಾಸಗೊಂಡು, ಇವು ಕಠಿಣ ಪದಗಳು ಈ ಪದ್ಯದಲ್ಲಿ ಬರ್ತಕ್ಕಂಥವು. ಪಾಠ ಪ್ರವೇಶ ನೋಡ್ಕೊಳ್ಳಿ. ರವಿ ಕಾಣದ್ದನ್ನು ಕವಿ ಕಂಡ ಎನ್ನುವ ನನ್ನುಡಿಯನ್ನು ನೀವು ಕೇಳಿದ್ದೀರಿ, ಹೌದಲ್ವಾ? ಅನೇಕ ಕವಿಗಳು ಸೂರ್ಯೋದಯದ ಸೊಬಗನ್ನು ನಾನಾ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ಸೂರ್ಯನ ಉದಯದಿಂದ ಜೀವ ಜಗತ್ತು ಬೆಳಗುತ್ತದೆ, ಹೂಗಳು ಅರಳುತ್ತವೆ, ಪಕ್ಷಿಗಳು ಗೂಡಿನಿಂದ ಹೊರಬಂದು ಚಿಲಿಪಿಲಿ ನಾದಗೈಯುತ್ತವೆ, ಪ್ರಾಣಿಗಳು ಚಲ್ಲಾಟವಾಡುತ್ತವೆ, ರೈತರು ಎತ್ತುಗಳ ಜೊತೆ ಹೊಲಕ್ಕೆ ದುಡಿಯಲು ಹೋಗುತ್ತಾನೆ, ಮಕ್ಕಳು ಎದ್ದು ಆಟವಾಡುತ್ತಾರೆ, ಸೂರ್ಯನು ಕತ್ತಲನ್ನು ಹೊರದೂಡಿ ಬಿಸಿಲನ್ನು ಚೆಲ್ಲಿ ಚಳಿಯನ್ನು ಹೋಗಲಾಡಿಸುತ್ತಾನೆ. ಹೀಗೆ ಸೂರ್ಯನು ಇಡೀ ಜೀವರಾಶಿಗೆ ಚೈತನ್ಯ ತರುತ್ತಾನೆ. ಅಂತಹ ಸೂರ್ಯನನ್ನು ಕವಿ ಬೇಗ ಬಾ ಎಂದು ಸ್ವಾಗತಿಸುವ ಪರಿ ಇಲ್ಲಿ ಸೊಗಸಾಗಿ ಮೂಡಿಬಂದಿದೆ. ರವಿ ಕಾಣದ್ದು, ರವಿ ಅಂತಂದರೆ ಸಮಾನಾರ್ಥಕ ಪದ ಸೂರ್ಯ, ಭಾಸ್ಕರ ಅಂತೇಳ್ಬಿಟ್ಟು ಹೇಳ್ಬೋದು. ಕವಿ ಕಂಡ ಎನ್ನುವ ನಾನ್ನುಡಿ ಎಂಬತಕ್ಕಂಥದ್ದು ನಾವು ಕೇಳಿದ್ದೀವಿ. ಅನೇಕ ಕವಿಗಳು ಅಂದರೆ ಕವಿ ಬೇಂದ್ರೆ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ ಬಿಡಿಸಿ ಬರೆದರೆ ಸೂರ್ಯೋದಯವನ್ನು ಕುರಿತು ಅಂದರೆ ಬೆಳಗಿನ ಜಾವ ಸೂರ್ಯ ಹುಟ್ಟುವ ಉದಯಿಸುವ ಬಗೆಯನ್ನು ನಾನಾ ರೀತಿಯಲ್ಲಿ ಬಣ್ಣನೆ ಅಂದರೆ ವರ್ಣಿಸಿದ್ದಾರೆ. ಸೂರ್ಯನ ಉದಯದಿಂದ ಜೀವ ಜಗತ್ತು ಬೆಳಗುತ್ತದೆ. ಹೌದು, ಸೂರ್ಯ ಉದಯವಾಗುವುದರ ಮೂಲಕ ನಾವೆಲ್ಲ ಎದ್ದೇಳ್ತೀವಿ. ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಚಟುವಟಿಕೆಯಿಂದ ಆ್ಯಕ್ಟಿವ್ ಆಗೋದು ಸೂರ್ಯೋದಯದ ಮೂಲಕ. ಹೂಗಳು ಅರಳುತ್ತವೆ, ಹೂಗಳು ಆಗಲೇ ಅರಳುತ್ತವೆ, ಪಕ್ಷಿಗಳು ಗೂಡಿನಿಂದ ಹೊರಬಂದು ಚಿಲಿಪಿಲಿನಾದ, ಬೆಳಗಿನ ಜಾವ ಎಷ್ಟು ಸೊಂಪಾಗಿರ್ತದೆ ಅಂದರೆ ಪಕ್ಷಿಗಳ ಶಬ್ದ ಕೇಳಲಿಕ್ಕೆ ಕಿವಿಗೆ ಬಹಳ ಇಂಪಾಗಿ ಕೇಳಿಸುತ್ತೆ, ಅದನ್ನೇ ನಾದ ಅಂತೇಳ್ಬಿಟ್ಟು ಕರೀತಾರೆ. ಪ್ರಾಣಿಗಳು ಚಲ್ಲಾಟವಾಡ್ತವೆ, ಈ ಪ್ರಾಣಿಗಳು ಚಲ್ಲಾಟ ಅಂದರೆ ಆಟ, ತುಂಟಾಟ ಆಡ್ತವೆ. ರೈತನು ಏನು ಮಾಡ್ತಾನೆ, ಬೆಳಗಿನ ಜಾವ ಎದ್ದು ತನ್ನ ಕೆಲಸ, ಪ್ರತಿದಿನದ ಕೆಲಸ ಹೊಲದಲ್ಲಿ ದುಡಿಯುವಂಥದ್ದಾಗಿರ್ತದೆ, ಆ ದುಡಿಯುವಿಕೆಗಾಗಿ ಹೊಲಕ್ಕೆ ಹೋಗ್ತಾನೆ.
ಮಕ್ಕಳು ಎದ್ದು ಆಟ ಆಡ್ತಾರೆ. ಮಕ್ಕಳಾಗಿರ್ತಕ್ಕಂಥ ನಾವೇನು ಮಾಡ್ತೀವಿ ಅಂದರೆ ನಮಗೆ ಬೇರೆ ಕೆಲಸ ಇರಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಆಟ, ಸಂಜೆ ತನಕ ಆಟ, ನಮ್ಮ ಆಟದಲ್ಲೇ ಮುಗಿಸ್ತಕ್ಕಂಥ ವಿಧಾನ ಆಟ ಆಡ್ತಾರೆ. ಸೂರ್ಯನು ಕತ್ತಲನ್ನು ಹೊರದೂಡಿ, ಹೊರದೂಡಿ ಅಂತಂದರೆ ಆಚೆ ಹಾಕಿ ದೂರ ಸರಿಸಿ ಅಂತ, ಕತ್ತಲನ್ನು ದೂರ ಸರಿಸಿ ಬಿಸಿಲನ್ನು ಚೆಲ್ಲಿ ಚಳಿಯನ್ನು ಹೋಗಲಾಡಿಸುತ್ತಾನೆ. ಬಿಸಿಲನ್ನು ಅಂದರೆ ಬೆಳಗಿನ ಜಾವದ ಸೂರ್ಯ ರಶ್ಮಿಯನ್ನು ಸವಿತಕ್ಕಂಥದ್ದು, ಅಂದರೆ ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ಡಿ ವಿಟಮಿನ್ ಸಿಗುತ್ತದೆ. ಆ ಡಿ ವಿಟಮಿನ್ ದೇಹದ ಚರ್ಮಕ್ಕೆ ಕಾಂತಿಯನ್ನು, ಚರ್ಮದ ರೋಗಗಳನ್ನು ಹೊರದೂಡುತ್ತದೆ. ಅಂತಹ ವಿಟಮಿನ್ ಸಿಗ್ತಕ್ಕಂಥದ್ದು ಸೂರ್ಯ ರಶ್ಮಿಯಲ್ಲಿ, ಬೆಳಗಿನ ಸೂರ್ಯ ಕಿರಣಗಳಲ್ಲಿರ್ತದೆ. ಸೂರ್ಯೋದಯ ಇಡೀ ಜೀವರಾಶಿಗೆ ಚೈತನ್ಯ ತರುತ್ತಾನೆ, ಆಗ್ತಾನೆ. ಹುಟ್ಟತಕ್ಕಂಥ ಸೂರ್ಯ ಇಡೀ ಜೀವರಾಶಿಗೆ ಚೈತನ್ಯವನ್ನು, ಉರುಪನ್ನು ತರುತ್ತಾನೆ. ಅಂತಹ ಸೂರ್ಯನನ್ನು ಕವಿ ಬೇಗ ಬಾ ಎಂದು ಸ್ವಾಗತಿಸುವ ಪರಿ ಈ ಪದ್ಯದಲ್ಲಿ ಸೊಗಸಾಗಿದೆ. ಇಡೀ ಜೀವ ಜಗತ್ತನ್ನು ಉರುಪಿನಿಂದ ತುಂಬಿಸ್ತಕ್ಕಂಥ ಸೂರ್ಯನನ್ನು ಸ್ವಾಗತಿಸ್ತಕ್ಕಂಥ ಪರಿ ಈ ಪದ್ಯದಲ್ಲಿ ಕಂಡುಬರ್ತದೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ಕೃತಿಕಾರರ ಪರಿಚಯ, ಕಠಿಣ ಪದಗಳ ಅರ್ಥ, ಪಾಠ ಪ್ರವೇಶವನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋ ಮೂಲಕ ಪದ್ಯದ ಸಾರಾಂಶವನ್ನು ಅರ್ಥೈಸಿಕೊಳ್ಳೋಣ. ನೀವು ಹೋಮ್ವರ್ಕಲ್ಲಿ ನಾನು ಹೇಳಿರ್ತಕ್ಕಂಥ ಬಗೆಯಲ್ಲಿ ಕೃತಿಕಾರರ ಪರಿಚಯವನ್ನು ಒಂದು 3 ಸಲ ಬರೀರಿ. ಅರ್ಥ ಆಗ್ತಿದೆಯಲ್ಲ, ಹೇಗೆ ಕವಿ, ಕಾಲ, ಸ್ಥಳ, ಕೃತಿ, ಪ್ರಶಸ್ತಿ, ಸೇವೆ, ಈ ಪದ್ಧತಿಯಲ್ಲಿ, ಈ ಮೆಥಡಲ್ಲಿ ನೀವು ಹೋಮ್ವರ್ಕಲ್ಲಿ ಬರೀಬೇಕು. ಇದರಲ್ಲಿ ನೋಡಿಕೊಂಡೇ ಬರೀರಿ. ಅರ್ಥ ಆಯ್ತಲ್ವ? ಧನ್ಯವಾದಗಳು.